ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಎರಡು ರೀತಿಯ ಪಾನೀಯ ಅಥವಾ ಜ್ಯೂಸ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ, ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಇಂಥ ಟೈಮಲ್ಲಿ ದಿನ ಒಂದೇ ಥರ ಜ್ಯೂಸ್ಗಳನ್ನ ಕುಡಿದು ಬೇಜಾರಾಗಿದ್ದರೆ ಆರೋಗ್ಯಕರವಾಗಿ ಮತ್ತು ಪದೇ ಪದೇ ಮಾಡ್ಕೊಂಡು ಕುಡಿಬೋದಾದಂಥ ಒಂದು ಜ್ಯೂಸ್ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲಿಗೆ ನಾನು ಇಲ್ಲಿ 2-3 ಕ್ಯಾರೆಟ್ನ ತಗೊಂಡು ಸಣ್ಣದಾಗಿ ಪೀಸ್ ಮಾಡಿ ಒಂದು ಕುಕ್ಕರ್ಗೆ ಸೇರಿಸಿದ್ದೀನಿ. ಒಂದು ಸ್ವಲ್ಪ ನೀರಾಕಿ ಇದನ್ನು 2 ವಿಸಲ್ ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ನಂತರ ನಾನಿದ್ದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ಟು ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು, ಹಸಿದು ಸಹ ತಿನ್ಬೋದು. ಪದೇ ಪದೇ ಹಸಿ ತಿನ್ನೋಕ್ಕೆ ಬೇಜಾರಾಗಿದ್ದರೆ ಈ ರೀತಿ ಜ್ಯೂಸ್ನ ಒಂದ್ಸಲ ಮಾಡ್ಕೊಂಡು ನೋಡಿ. ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕ್ಯಾರೆಟ್ ರಸ ಏನಿದೆಯೋ ನಾವು ಬೇಯಿಸ್ಕೊಂಡಿಟ್ಟಿರ್ತೀವಲ್ಲ, ಆ ನೀರನ್ನು ಸಹ ವೇಸ್ಟ್ ಮಾಡಬೇಡಿ, ಅದನ್ನು ಸಹ ಸೇರಿಸಿ ರುಬ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ, ಅದ್ರ ಬದಲಾಗಿ ನೀವು ಜೇನುತುಪ್ಪನ ಸಹ ಸೇರಿಸ್ಕೋಬೋದು. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ರುಬ್ಕೊಂಡಿದ್ದೀನಿ ಇವಾಗ. ಇದನ್ನು ಸೋಸ ಅವಶ್ಯಕತೆ ಏನಿಲ್ಲ, ಬೇಕು ಅಂದರೂ ಸಹ ನೀವು ಸೋಸ್ಕೋಬೋದು. ನಂತರ ನಾನು ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಹಾಲನ್ನ ಸೇರಿಸ್ತಾ ಇದ್ದೀನಿ, ಕಾಯ್ದು ಆರಿಸಿರುವಂತಹ ಹಾಲನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಕ್ಯಾರೆಟ್ ಜ್ಯೂಸು ರೆಡಿ ಆಯಿತು. ನೋಡಿ, ಈ ಅದಕ್ಕೆ ಮಾಡ್ಕೋಬೇಕು. ಇವಾಗ ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ನೀವು ಇದನ್ನು ಬೇಕು ಅಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಸಹ ಕುಡಿಬೋದು, ಶೀತ ಆಗುತ್ತೆ ಅನ್ನೋರು ಡೈರೆಕ್ಟ್ ಸಹ ಹಾಗೆಯೇ ಕುಡಿಬೋದು. ಬೇಸಿಗೆಗೆಂತೂ ವೀಕ್ಲಿ 2 ಡೇಸ್ ಆದರೂ ಈ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ. ಮಕ್ಕಳಿಗೆಂತೂ ಪದೇ ಪದೇ ಪ್ಯಾನಿಕ್ ಆಗ್ತಿರ್ತಾರೆ, ಅಂಥ ಟೈಮಲ್ಲಿ ಇಂಥ ಜ್ಯೂಸ್ಗಳನ್ನ ಮಾಡ್ಕೊಡೋದು ತುಂಬ ಸೂಕ್ತ. ಇದು ಕಂಪ್ಲೀಟ್ ಆಪ್ಷನ್ನು. ಐಸ್ ಕ್ಯೂಬು ಇಷ್ಟ ಇದ್ದವರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಜ್ಯೂಸು ರೆಡಿ ಆಯಿತು. ನಂತರ ನಾನು ಇದೇ ರೀತಿ ತುಂಬ ಈಸಿಯಾಗಿ ಇನ್ನೊಂದು ಜ್ಯೂಸ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಜ್ಯೂಸು ಆರೋಗ್ಯಕರವಾಗಿಯೂ ಸಹ ಇರುತ್ತೆ, ಕಣ್ಣಿಗೆಂತೂ ತುಂಬ ಒಳ್ಳೆಯದು. ಇವಾಗ ನಾನು ಇನ್ನೊಂದು ಜ್ಯೂಸ್ ಆದಂಥ ಹೆಸರುಕಾಳು ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ನಾವು ಹೆಸರುಕಾಳು ಖೀರ್ ಮಾಡಿರ್ತೀವಿ, ಬಟ್ ಹೆಸರುಕಾಳನ್ನ ಯೂಸ್ ಮಾಡಿಕೊಂಡು ಒಂದು ಸಲ ಈ ರೀತಿ ಜ್ಯೂಸ್ನ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಹೆಸರುಕಾಳನ್ನ ತಗೊಂಡು ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ. ಹೆಸರುಕಾಳನ್ನ ಬೇಸಿಗೆ ದಿನಗಳಲ್ಲಿ ಜಾಸ್ತಿ ಮೊಳಕೆ ಕಟ್ಕೊಂಡು ತಿನ್ನೋದ್ರಿಂದ ದೇಹನೂ ಸಹ ತಂಪಾಗಿರುತ್ತೆ. ಈ ರೀತಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದನೂ ತುಂಬ ಒಳ್ಳೆಯದು ಸಹ. ನೋಡಿ, ಈ ರೀತಿ ರೋಸ್ಟ್ ಮಾಡಿಕೊಂಡು ಇದು ತಣ್ಣಗಾಗಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಸಿ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನ್ನು, ಹಸಿ ತೆಂಗಿನ ತುರಿ, ಬಟ್ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ನಾನು ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಏಲಕ್ಕಿ ಬೀಜನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ನಾವು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಾದಮೇಲೆ ನಾನು ಇದಕ್ಕೆ ಶುಗರನ್ನು ಸೇರಿಸ್ತಾ ಇಲ್ಲ, ಬದಲಾಗಿ ನಾನು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ. ನಿಮಗೆ ಜೇನುತುಪ್ಪ ಇಷ್ಟ ಇಲ್ಲ ಅಂದವರು ಸಕ್ಕರೆನ ಅಥವಾ ಬೆಲ್ಲನ ಸೇರಿಸ್ಕೋಬೋದು. ಇಷ್ಟ ಆದಮೇಲೆ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ನೀರು ಬದಲಾಗಿ ಹಾಲನ್ನ ಸಹ ಸೇರಿಸ್ಕೋಬೋದು.
ನೋಡಿ ಎಷ್ಟು ಸಿಂಪಲ್ಲಾಗಿ ಕ್ಯಾರೆಟ್ ಜ್ಯೂಸು ಮತ್ತು ಹೆಸರು ಕಾಳಿನ ಜ್ಯೂಸು ರೆಡಿ ಆಯಿತಲ್ವ. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಎರಡೂ ಸಹ ದೇಹಕ್ಕೆ ತುಂಬ ತಂಪನ್ನು ಕೊಡ್ತವೆ, ಆರೋಗ್ಯ ದೃಷ್ಟಿಯಿಂದನೂ ಸಹ ತುಂಬ ಒಳ್ಳೆಯದು. ಇದನ್ನು ಸಹ ವೀಕ್ಲಿ ನಾವು 1-2 ಡೇಸ್ ಮಾಡ್ಕೊಂಡು ಕುಡಿಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೆಸರು ಕಾಳಿನ ಜ್ಯೂಸು ರೆಡಿ ಆಯಿತು. ಇವಾಗ ನಾನೊಂದು ಸರ್ವಿಂಗ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಇದನ್ನು ಸೋಸೋ ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟ್ ಆಗಿನೇ ಸಿಪ್ ಮಾಡ್ಬೋದು. ಇದಕ್ಕೂ ಐಸ್ ಕ್ಯೂಬು ಆಪ್ಷನ್ನು ಇಷ್ಟ ಇದ್ದವರು ಸೇರಿಸ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಬೇಸಿಗೆಗೆ ತುಂಬ ಆರೋಗ್ಯ ದೃಷ್ಟಿಯಿಂದ ಈಸಿಯಾಗಿ ಎರಡು ರೀತಿಯ ಜ್ಯೂಸ್ಗಳನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.